ಮತ್ತೊಂದು ವಿಚಾರ ಹೇಳ್ತಿರೋದು, ನಾವು 30-40 ವರ್ಷಗಳಿಂದ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ, ಇವತ್ತು ಆ ರಸ್ತೆಯನ್ನು ಅಗೆದು ಬಿಟ್ಟಿದ್ದಾರೆ, ನಾವು ಎಲ್ಲಿ ಯಾವ ಕಡೆಯಿಂದ ಓಡಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಕಾನೂನಿಗೆ ಯಾರೂ ದೊಡ್ಡವರಲ್ಲ. ನೆಲ ಆಗಿ ಅಂತ ಅಧಿಕಾರ ನನಗಿದ್ರೆ ಇಲ್ಲ. ಓಕೆ, ಪ್ರಾಪರ್ಟಿ ಕಂಪ್ನಿದಾಗಿದೆ, ಪ್ರಾಪರ್ಟಿ ಅವರು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಕಂಪ್ನಿಗೆ ಹೋಗುತ್ತೆ, ಸಾರ್ವಜನಿಕದಾಗ ಸಾರ್ವಜನಿಕ ಹೋಗುತ್ತೆ. ಹಾಗಾದ್ರೆ ಕಂಪ್ನಿದಾಗಿದ್ರೆ ಕಂಪ್ನಿಯನ್ನು ಅವರು ಆರೋಪ ಮಾಡಬೇಕಾಗಿತ್ತು, ಯಾಕೆ ಡಿ ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ? ನಾನು ಅದರಲ್ಲಿ ಅದೇ ಒಬ್ಬ ಶಾಸಕ ಆಗಿ ಮಂತ್ರಿ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಸ್ಥಳೀಯ ಶಾಸಕರು ಏನಾದರೂ ಒತ್ತಡ ಇದೆಯಾ, ಅಲ್ಲಿ ಸಪೋರ್ಟ್ ಏನಾದರೂ ಇದೆಯಾ ಅವ್ರಿಗೆ ಅಂತ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಬಲ್ಲ. ನಾನು ಸರಿ ಇದ್ದಾಗ ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನಾನು ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ವ್ಯವಹಾರ ಆಗಿ ಎಷ್ಟೋ ವರ್ಷ ಆಗಿದೆ, ನಾನು ಅವ್ರು ನೋಡಿ ಎಷ್ಟೋ ವರ್ಷ ಆಗಿದೆ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನನ್ನ ದಾಖಲೆ ಸರಿ ಇದ್ದರೆ ನಾನು ಯಾಕೆ ಎದುರ್ಕೊಳ್ಳಿ? ನಾನು ಜಾತಿ ನಿಂದನೆ ಮಾಡಿದರೆ ತಾನೇ ಜಾತಿ ನಿಂದನೆ ಆಗೋದು? ನಾನು ಅವ್ರ ಭೇಟಿನೇ ಮಾಡಿಲ್ಲ, ಹಲವಾರು ವರ್ಷ ಆಗಿದೆ. ನಾನು ಆ ಜಾಗದ ಹತ್ರನೂ ಹೋಗಿದೆ, ಸುಮಾರು ವರ್ಷ ಆಗಿದೆ. ಇರೋದು ಒಂದೂವರೆ ಎಕರೆ, ನಾನು ತಲೆ ಕೆಡ್ಸ್ಕೋಬೇಕಾ? ಇದು ತಾವು ಸರ್ಕಾರದಲ್ಲಿ ಸಚಿವರಾಗಿದ್ದೀರಾ, ಸಚಿವರಾಗಿರುವಂಥ ಒಂದು ಸಂದರ್ಭದಲ್ಲಿ ಎರಡು FIR ನಿಮ್ಮ ಮೇಲೆ ದಾಖಲಾಗಿದ್ದಾವೆ ಅಲ್ಲ? ಒಂದು FIR ದಾಖಲಾಗಿದೆ ಅಲ್ಲ, ಸರ್ಕಾರ ನಿಮ್ಮದೇ ಇದ್ದರೂ ಕೂಡ ನಿಮ್ಮ ಗಮನಕ್ಕೆ ಬರದೆ ಇದಾಯ್ತಾ? ಗಮನಕ್ಕೆ ಇಲ್ಲ, ಯಾವನಾದರೂ ತಪ್ಪಿನಿಂದ ಆಗಿದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಯಾರೇ ದೂರು ದಾಖಲೆ ಕೊಟ್ಟರು FIR ಮಾಡ್ತಕ್ಕಂಥದ್ದು ಪೊಲೀಸ್ನವ್ರು ಕೆಲಸ ಮಾಡಿದ್ದಾರೆ, ತನಿಖೆ ಒಳಗೆ ಗೊತ್ತಾಗುತ್ತೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಇವತ್ತು ರಸ್ತೆ ಅಗೆದಿದ್ದಕ್ಕೂ ಕೂಡ ಮತ್ತೆ BBMP ಅವರು ಏನೋ ದೂರು ಕೊಟ್ಟಿದ್ದಾರಂತಲ್ಲ ಸರ್, BBMP ಅವರ ದೂರಿನ ಅನ್ವಯನೇ ಮತ್ತೊಂದು FIR ಕೂಡ ದಾಖಲಾಗಿದೆ ಅಂತ ಅಲ್ಲಿ ಹೇಳ್ತಿರುವಂಥದ್ದು ಸ್ಥಳ BBMP ಅವ್ರ ಹತ್ರ ದಾಖಲೆ ಇದ್ದರೆ ಅವ್ರು ತೆಗಿದ್ರೆ ದಾಖಲೆ ಅವ್ರು ಕೊಡ್ತಾರೆ, ನಮ್ಮ ಹತ್ರ ದಾಖಲೆ ಇದ್ರೆ ನಾವು ಕೊಡ್ತೀವಿ. ಸರ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು BJP ನಾಯಕರುಗಳು ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಆದರೂ ಜಾತಿ ನಿಂದನೆ ಪ್ರಕರಣದಲ್ಲಿ ಬಹಳಷ್ಟು ಗಂಭೀರ ಪ್ರಕರಣ ಆಗಿರೋದ್ರಿಂದ ಅವ್ರ ಮೇಲೆ FIR ಬೇರೆ ದಾಖಲಾಗಿರೋದ್ರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಸುಧಾಕರ್ ಅವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿದ್ದಾರಾ? ಈಗ ಬೊಮ್ಮಾಯಿಯವರು ನಮ್ಮ ಹಿರಿಯರಿದ್ದಾರೆ, ನಾನು ಅವ್ರ ಜೊತೆಗೆ ಸಹೋದ್ಯೋಗಿ ಕೆಲಸ ಮಾಡಿದ್ದೇನೆ. 2008 ನನ್ನ ಮೇಲೆ ಕೇಸ್ ಬಿದ್ದಾಗೂ ನನ್ನೇನು ಅವ್ರು ಕೈ ಬಿಟ್ಟಿರಲಿಲ್ಲ, ನನ್ನ ಮೇಲೆ ಏನು ಕೈ ಬಿಟ್ಟಿರಲಿಲ್ಲ, ರಾಜೀನಾಮೆ ಕೇಳಿರಲಿಲ್ಲ. ಈಗ ವಿರೋಧ ಪಕ್ಷದಲ್ಲಿ ಅವ್ರು ಇರೋದಕ್ಕೋಸ್ಕರ ಈ ರೀತಿ ಕೇಳ್ತಾರೆ, ತನಿಖೆ ಆಗ್ತದೆ. ನಾನು ತಪ್ಪಿತಸ್ಥ ಅಂದರೆ ತಕ್ಷಣ ಒಂದು ಸೆಕೆಂಡು ಇರೋಲ್ಲ. ಹೋಗಲಿ, ಅದೇನೋ KHB ಕಾಲೋನಿ ಅಂತಿದ್ದಾರಲ್ಲ, ಏನಾದರೂ ಡಿ ಸುಧಾಕರ್ ಅವರು ದೊಡ್ಡ ಮನಸ್ಸು ಮಾಡಿ ಏನಾದರೂ ರಸ್ತೆ ಬಿಟ್ಕೊಡ್ತೀರಾ ಸಾರ್ವಜನಿಕರಿಗೆ, ಅವ್ರೇನಾದರೂ ಮನವಿ ಮಾಡಿದ್ರೆ ಅಂತ? ಅಲ್ಲ, ಒಂದು ವಿಚಾರ, ಆಸ್ತಿ ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಇಟ್ಸ್ ಎ ಕಂಪನಿ ಪ್ರಾಪರ್ಟಿ. ಕಂಪ್ನಿ ಆಸ್ತಿ ಇದ್ದಾಗ ನಾನು ಯಾರು ತೀರ್ಮಾನ ಮಾಡೋಕ್ಕೆ? ಒಂದು. ಎರಡನೇದು, KHB ಇರದೇ ಆದರೆ ನನಗ್ಯಾಕೆ ಮನವಿ ಮಾಡ್ತಾರೆ? ಅವರು ಆಸ್ತಿ ಅವ್ರು ತೊಗೊಳ್ಳಿ, ಸಾರ್ವಜನಿಕ ಆಸ್ತಿ ನಾನು ಹಿಂಗೆ ಕಬಳಿಸೋಕ್ಕಾಗುತ್ತೆ? ರೂಲ್ಡ್ ಔಟ್. ಇದರ ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ತಾವೇನಾದರೂ ಕೊಟ್ಟರೆ ಸರ್, ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅಂತೇಳಿ? ಇಬ್ಬರನ್ನು ಭೇಟಿ ಮಾಡಿ ಏನು ಸತ್ಯಾಂಶ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ತನಿಖೆ ಮಾಡಿಸಿ ನಂಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀನಿ. ಸರ್, ಕೊನೆಯದಾಗಿ ಸರ್, ಯಾವುದು ಆ ಕಂಪ್ನಿ ಹೆಸರು ಏನಾದರೂ ಹೇಳಿ? 7 Hills ಅದರಲ್ಲೇನಿದೆ, ಅದನ್ನು ಮುಚ್ಚಿಡೋಕ್ಕಾಗುತ್ತಲ್ಲ. ಹಿಂದೆ ನಾನು 2008 ಕೊಟ್ಟಾಗ ಇದೇ ಕಂಪ್ನಿ ಮೇಲೆ ಕೇಸ್ ಹಾಕಿದ್ರು, ಬ್ಯಾಂಕ್ ಚೀಟಿಂಗ್ ಕೇಸ್ ಹಾಕಿದ್ರು. ಆವಾಗ ಕೋರ್ಟ್ ಚೀಮರ್ ಆಗ್ತು, ಅಮಾಯಕರಿಗೆ ತೊಂದರೆ ಕೊಡಬೇಡಿ ಅಂತ. ಸೊ ಇದ್ರ ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ತಾವು ಮಾಡಿ? 100 to 100 ಒಂದು ತಪ್ಪು ಆಗಿಲ್ಲ, 100 to 100 ಕಾನೂನು ಅಡಿಯಲ್ಲಿ ಯಾವುದೇ ಮೋಸ ಮಾಡದೆ, ಯಾರಿಗೆ ಜಾತಿ ನಿಂದನೆ ಮಾಡದೆ ವ್ಯವಹಾರ ಆಗಿದೆ. 1.5 ಎಕರೆಗೆ ಏನೇನು ಕಾನೂನು ಚೌಕಟ್ಟಿತ್ತೋ ಅದ್ರ ಪ್ರಕಾರ ನಡೆದಿದೆ, ಇದರಲ್ಲಿ ಯಾವುದೇ ಮೋಸ ಜಾತಿ ನಿಂದನೆ ಆಗಿಲ್ಲ. ಅಲ್ಲಿ ಪ್ರತಿಭಟನೆ ಮಾಡ್ತಿರೋರಿಗೆ ಒಂದಷ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಂತೆ ಸರ್, ಎಲ್ಲ ಪರಿಹಾರ ಕೊಟ್ಟಿದ್ದೀರಾ ಏನು ಅಂತ? ನನಗೆ ಅಲ್ಲಿ ಜನ ಇರೋದು ಗೊತ್ತಿಲ್ಲ. ಓಕೆ, ಅಲ್ಲಿ ನಾನು ಆ ಕಡೆ ಹೋಗಿ ನಾನು ಅವಲೇ ಸುಮಾರು ತಿಂಗಳಿಗಾಗಿ ಹೋಗಿದೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.